तीव्र आर्थिक संकष्ट एदुराद हिन्नेलेयल्लि नंजनगूडिन तांड्या कैगारिका प्रदेशदल्लिद्द रीड एंड टेलर कारखानेयन्नु मुच्चलागिदे। आर्थिक संकष्ट एदुराद हिन्नेले कारखाने बागिलु मुच्चिदे। नंजनगूडिन रीड एंड टेलर कारखाने लॉकआउट आगिदे। तांडवपुरद तांड्या कैगारिका प्रदेशदल्लिद्दंत बट्टे कारखाने रीड एंड टेलर ईगा लॉकआउट आगिदे। कारखाने मुच्चि लिक्विडेटर रविशंकर देवरकोंड आदेश होरडिसिद्दारे। कारखानेयन्न मुन्नडेसोदक्के साध्यवे इल्ल एंदु लिक्विडेटर रविशंकर देवरकोंड आदेश होरडिसिद्दारे। आर्थिक संकष्ट एदुराद हिन्नेले कारखाने बागिलु मुच्चलागिदे। नंजनगूडिन रीड एंड टेलर कारखाने लॉकआउट आगिदे। कळेद 3 वर्षगळिंद ई कारखाने आरंभद कुरितागि होराटगळु नडेयता इत्तु। एकंद्रे कळेद 3 वर्षगळिंदलू कूड कारखाने मुच्चबेकु एंब विचारदल्लि ಒಂದಷ್ಟು ಬೆಳವಣಿಗೆಗಳಾಗಿದ್ವು। ಆದರೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಅಸಾಧ್ಯ ಎಂಬ ಹಿನ್ನೆಲೆಯಲ್ಲಿ ಈಗ ಕಾರ್ಖಾನೆಯನ್ನು ಬಂದ್ ಮಾಡಲಾಗುತ್ತಿದೆ। ಇನ್ನು ಕಾರ್ಖಾನೆ ಬಂದ್ ಆಗಿದ್ರಿಂದ ಸಾವಿರಾರು ನೌಕರರು ಬೀದಿಗೆ ಬಿದ್ದಿದ್ದಾರೆ। ಇನ್ನು ಕಳೆದ 3 ವರ್ಷಗಳ ಹಿಂದೆ ಕಾರ್ಖಾನೆ ಲಿಕ್ವಿಡೇಟರ್ ಅನ್ನು ನೇಮಕ ಮಾಡಲಾಗಿತ್ತು। ನ್ಯಾಯಾಲಯದ ಆದೇಶದಂತೆ ರವಿಶಂಕರ್ ದೇವರಕೊಂಡ ಅವರು ಲಿಕ್ವಿಡೇಟರ್ ಆಗಿ ನೇಮಕಗೊಂಡಿದ್ದರು। ಇನ್ನು ಕಾರ್ಖಾನೆ ಮುಚ್ಚಿದ್ದಕ್ಕೆ ಈಗ ನೌಕರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ। ಎಸ್ ಕುಮಾರ್ ಆರ್‌ಟಿಐಎಲ್ ಗೆ ಕಾರ್ಖಾನೆಯನ್ನು ಮಾರಾಟ ಮಾಡಲಾಗಿತ್ತು। ನಿತಿನ್ ಎಸ್ ಕ್ಲಾಸಿವಾಲ್ ಬಟ್ಟೆ ಕಾರ್ಖಾನೆಯ ಮಾಲೀಕರಾಗಿದ್ದರು। ಕಳೆದ 3 ವರ್ಷಗಳ ಹಿಂದೆ ಕಾರ್ಖಾನೆ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು। ಕಾರ್ಖಾನೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದ ಎಸ್ ಕ್ಲಾಸಿವಾಲ್ ಅವರ ವಿರುದ್ಧ ನೌಕರರು ಕೋರ್ಟ್ ಮೆಟ್ಟಿಲೇರಿದ್ರು। 4500 ಕೋಟಿ ರೂಪಾಯಿಗೆ ಕಾರ್ಖಾನೆ ಮಾರಾಟ ಮಾಡಲು ಎಸ್ ಕ್ಲಾಸಿವಾಲ್ ಅವರು ಮುಂದೆ ಬಂದಿದ್ರು। ಆದರೆ ಕಾರ್ಖಾನೆ ಖರೀದಿ ಮಾಡೋದಕ್ಕೆ ಯಾರು ಬಾರದ ಹಿನ್ನೆಲೆ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು। ಆಗ ಕಾರ್ಖಾನೆ ಲಿಕ್ವಿಡೇಟರ್ ಆಗಿ ರವಿಶಂಕರ್ ದೇವರಕೊಂಡ ಅವರನ್ನು ನೇಮಕ ಮಾಡಿತ್ತು। ಇನ್ನು ಕಾರ್ಖಾನೆ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕೆ ನೌಕರರು ಕೂಡ ಮುಂದಾಗಿದ್ರು। ಆದರೆ ಈಗ ಅಂತಿಮವಾಗಿ ಲಿಕ್ವಿಡೇಟರ್ ಆಗಿ ನೇಮಕವಾಗಿದ್ದ ರವಿಶಂಕರ್ ದೇವರಕೊಂಡ ಅವರೇ ತೀವ್ರ ಆರ್ಥಿಕ ಸಂಕಷ್ಟದ ಹಿನ್ನೆಲೆಯಲ್ಲಿ ಕಾರ್ಖಾನೆ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ। ಹೀಗಾಗಿ ಅಲ್ಲಿ ಕೆಲಸ ಮಾಡುತ್ತಾ ಇದ್ದಂತಹ 1500 ಕ್ಕೂ ಹೆಚ್ಚು ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ। ಜೊತೆಗೆ ಕಾರ್ಖಾನೆ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕೂ ಮುಂದಾಗಿದ್ದಾರೆ। ಸ್ಥಳೀಯ ಶಾಸಕ ಯತೀಂದ್ರ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ನೌಕರರ ದೂರು ಈಗ ಸಲ್ಲಿಕೆಯಾಗಿದೆ। ಕಾರ್ಖಾನೆ ನೌಕರರ ಸಂಘದ ಖಜಾಂಚಿ ಎಂ ಶಿವಪ್ಪ ಅವರ ನೇತೃತ್ವದಲ್ಲಿ ದೂರು ಸಲ್ಲಿಸಲಾಗಿದೆ। ಇನ್ನು ಕಾರ್ಖಾನೆಯಲ್ಲಿ 1400 ಗುತ್ತಿಗೆ ನೌಕರರು ಹಾಗೆ 850 ಖಾಯಂ ನೌಕರರು ಕೆಲಸ ಮಾಡುತ್ತಾ ಇದ್ದರು। ಒಟ್ಟು 2000 ಕ್ಕೂ ಹೆಚ್ಚು ಮಂದಿ ಕಾರ್ಖಾನೆಯಲ್ಲಿ ಉದ್ಯೋಗ ಮಾಡುತ್ತಿದ್ದರು। ಆದರೆ ಈಗ ರೀಡ್ ಅಂಡ್ ಟೇಲರ್ ಕಾರ್ಖಾನೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡೋದ್ರಿಂದಾಗಿ ಇಷ್ಟೋ ಜನ ಅಂದರೆ 2000 ಕ್ಕೂ ಹೆಚ್ಚು ಮಂದಿ ಉದ್ಯೋಗ ಕಳೆದುಕೊಂಡಂತಾಗುತ್ತೆ। ಗುತ್ತಿಗೆ ಆಧಾರದಲ್ಲಿ 1400 ಮಂದಿ ಹಾಗೆ ಕಾಯಂ ನೌಕರರು 850 ಜನ ರೀಡ್ ಅಂಡ್ ಟೇಲರ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು। ಆದರೆ ಈಗ ಕಾರ್ಖಾನೆಯನ್ನು ತೀವ್ರ ಆರ್ಥಿಕ ಸಂಕಷ್ಟದ ಹಿನ್ನೆಲೆಯಲ್ಲಿ ಕ್ಲೋಸ್ ಮಾಡಲಾಗಿದೆ। ಕಾರ್ಖಾನೆ ಬಂದ್ ಆಗಿದ್ದರಿಂದ 2000 ಕ್ಕೂ ಹೆಚ್ಚು ಮಂದಿ ಉದ್ಯೋಗ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ। ಜೊತೆಗೆ ಕಾರ್ಖಾನೆ ವಿರುದ್ಧ ಈಗ ಕಾನೂನು ಹೋರಾಟಕ್ಕೂ ಮುಂದಾಗಿದ್ದಾರೆ। ಸ್ಥಳೀಯ ಶಾಸಕರಾಗಿರುವ ಯತೀಂದ್ರ ಮತ್ತು ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ನೌಕರರು ದೂರು ಕೊಟ್ಟಿದ್ದಾರೆ।